बीजेपी कांग्रेस नडुवे सर्वर हैक वार शुरुआत केंद्र सरकार सर्वर हैक अंत सतीश जारकिहोली को बीजेपी नायक किड़ीता उब्राद मेले कड़े मैसूर प्रताप सिंह सदर्भली यार हैक साध्य आगते एंते सचिव सरकार विचार मुखातर प्रतिक्रिया को मत कड़े यत्नाळ्वर कूड़ा विरुद्ध हरिहायता केंद्र सरकार विरुद्ध ओ कंप्लेंट कोड्री अंत हेल्ता यत्नाळ्वर कूड़ा मत कड़े राज्य सरकार सर्वर हैक अंत कंप्लेंट निम्हे हम दूर कोड्री अंत मत कड़े प्रह्लाद जोशी को मत कड़े रविकुमार कूड़ा मोदी कड़े बोट माबे अंत वाक्प्रहार नडस ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಸರ್ವರ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟರು ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಯಾವ ರೀತಿ ಕಿಡಿಕಾರ್ತಾ ಇದ್ದಾರೆ ಬರಿ ನೋಡ್ತಾ ಹೋಗೋಣ ಮಾಡಿದೀವಿ ನಮ್ಮ ಮಷಿನ್ ಅನ್ನು ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಇಎಂ ಹೆಂಗ್ ಮಾಡ್ತಾರೆ ಇದನ್ನ ಹ್ಯಾಕ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಅದು ಡಿಲೇ ಆಗಿದೆ ಏನು ಮಾಡೋದು ಸೈಬರ್ ಸೆಂಟರ್ ಎಲ್ಲ ಮೇಡಮ್ ಅವರದೆಲ್ಲ ಅವರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹ್ಯಾಕಿಂಗ್ ಆಗಿದೆ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನು ಅದ ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ ಐತ್ರಿ ಸತೀಶ್ ಜಾರಕಿಹೊಳಿ ಅವರ ಬುದ್ಧಿ ಅಷ್ಟೇ ಅದ ಮಾಡಿರಬೇಕು ಎದಕ್ಕೆ ಮಾಡ್ತಾರೆ ಅದನ್ನ ಹ್ಯಾಕ್ ಹ್ಯಾಕ್ ಮಾಡ್ತಾರೆ ನೀವೇ ಮಾಡಿದೆವತ್ ನಾವು ಅತ್ತಪ್ಪ ನಿಮ್ಮ ಮನೆಯಾಗಿ ಇರ್ತಾವ ಸರ್ವೈವರ್ ನೀವೇ ಮಾಡಿರಿ ಅಂದ್ರೆ ನೋಡಿ ಅದರಾಗ ಏನು ಪ್ರಯೋಜನ ಇಲ್ಲ ಒಬ್ಬರ ಮೇಲೆ ಅವರ ಮೇಲೆ ನಾವು ಗೂಬಿ ಕುಂದ್ರಸು ನಮ್ಮಲ್ಲ ಅವರು ಗೂಬಿ ಕುಂದ್ರಸೋದು ಇದು ಸರಿಯಲ್ಲ ಇವತ್ತೇನ್ ನಡೆದದ ನೋಡಿ ಸರ್ವರ್ ನಾವೇನು ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡಿದ ಕೆಲಸ ಅಲ್ಲ ಇದು ಸರ್ವೇ ಎಲ್ಲ ಕಡೆ ದೇಶದಗೆ ಎಲ್ಲ ಕಡೆ ಯಾಕ ಆಗಿಲ್ಲ ಪಡ್ಡೌನ ನೀ ನೂರಾಗಿ ಯಾಕ ಆತದ ಇದಕ್ಕೆ ಎಲ್ಲೋ ಒಂದು ಜಾಲ ಇರಬೇಕಲ್ಲ ನಾವಂತೂ ಮಾಡಿಲ್ಲ ಆದರೆ ಇವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಹೇಳಬಹುದು ಸರ್ಕಾರದವರು ತಮ್ಮ ತಿಳಿದು ತಾವು ಹೇಳ್ತಾರೆ ನಾವೇನು ಅಷ್ಟು ದಾಡ್ರಲ್ಲ ನಮಗೆ ತಿಳಿದದ್ದು ನಾವು ಹೇಳಕ್ಕೆ ಏನು ಸತ್ಯ ಅದ ಸತ್ಯ ಇದ್ದದನ್ನು ಮಾತ್ರ ಜನರಿಗೆ ಬಿಚ್ಚಿ ಹೇಳ್ತೀವಪ್ಪ ಆದರೆ ಏನು ಮರ್ಯಾದೆ ಹೋಗ್ತದ ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಎಂತೆಂಥ ಸಚಿವರಿದ್ದಾರೆ ಅವರಿಗೆ ಏನರ ಬಗ್ಗೆನೋ ಅರಿವಿಲ್ಲದಲ್ಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗಿಬಿಡುತ್ತೆ ಸರ್ ದಯವಿಟ್ಟು ಅವರಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಮಾಡಿ ಸ್ವಲ್ಪ ಸಾರ್ವಜನಿಕವಾಗಿ ಏನು ಮಾತಾಡಬೇಕು ಬಿಡಬೇಕು ಈ ಥರ ಅಸಂಬದ್ಧವಾದ ಹೇಳಿಕೆ ಕೊಟ್ಟರೆ ನಾವು ರಾಜಕಾರಣಕ್ಕೆ ಅಂತೆಲ್ಲ ಕರ್ನಾಟಕದ ಮರ್ಯಾದೆ ಹೋಗ್ಬಿಡುತ್ತೆ ಕಂಪ್ಯೂಟರ್ನ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ ಯಾರೋ ಸರ್ವರ್ನ ಹ್ಯಾಕ್ ಮಾಡ್ತಾರೆ ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಿದ್ರು ಈ ಥರ ಎಲ್ಲ ಮಾತಾಡೋಕೆ ಹೋಗೋಂಥದ್ದು ಬೇಡ ನಾನು ಸತೀಶ್ ಜಾರಕಿಹೊಳಿ ಅವರಲ್ಲೂ ಹೇಳ್ತೀನಿ ಯಾಕಂದರೆ ನೀವು ನಮ್ಮ ರಾಜಕಾರಣ ಏನೇ ಇರ್ಬೋದು ನೀವು ಕರ್ನಾಟಕದ ಒಬ್ಬರು ಗೌರವಾನ್ವಿತ ಸಚಿವರು ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿ ನೀವು ಹಾಗಾಗಿ ಈ ರೀತಿ ಹೇಳಿಕೆ ಕೊಡುವಾಗ ಏನೋ ಯಾರ ಮೇಲೆ ದೋಷಾರೋಪಣೆ ಮಾಡೋದಕ್ಕೋಸ್ಕರವಾಗಿ ಏನೇನೋ ಮಾತಾಡಿಬಿಟ್ಟು ಒಂದು ರೀತಿ ಮುಜುಗರಕ್ಕೊಳಗಾಗುವಂಥದ್ದು ಬೇಡ ಅಂತ ನಾನು ಹೇಳಿಕೊಳ್ಳ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ನಾನು ಇನ್ನೇನು ಹೇಳಿದ್ದೇನೆ ಅದೊಂದು ಜೋಕ್ ಅದು ಅಂದರೆ ಏನೂ ಸೀರಿಯಸ್ನೆಸ್ ಇಲ್ಲದೆ ಮಂತ್ರಿಗಳು ಹೆಂಗೆ ಅಕ್ಕಿ ವಿಷಯದಲ್ಲಿ ಹಂಗೆ ಮಾತಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಹಂಗೆ ಮಾತಾಡ್ತಾರೆ ಅದೊಂದು ಜೋಕ್ ಅದು ಮತ್ತು ಅದರಲ್ಲಿ ಇವಿಎಂ ಬಗ್ಗೆನೂ ಮಾತಾಡಿದ್ದಾರೆ ಇವಿಎಂದವರು ಆಲ್ರೆಡಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಒಂದು ಸಿದ್ಧಗೊಳಿಸಿ ತೋರಿಸ್ರಿ ನಮ್ಮ ಇವಿಎಂ ಫೇಲ್ ಆಗ್ತಾ ಇದ್ದಾವಂತ ಇಲ್ಲ ಅಂತಂದರೆ ನಾವು ಕ್ರಮ ತೆಗೆದುಕೊಳ್ತೀನಿ ನಿಮ್ಮ ಮೇಲೆ ಅಂತೇಳಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯಿಸ್ಪಡಿಸ್ತೀನಿ ಜಾರಕಿಹೊಳಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಎರಡನೇದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಜಾರಕಿಹೊಳಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ 135 ಸೀಟ್ ಸಿಕ್ಕಲ್ಲ ಇವಿಎಂನಿಂದನೇ ಸಿಕ್ಕಬಹುದು ನೆನಪಿಟ್ಟುಕೊಳ್ಳಿ ನೀವು ಒಂದು ಸ್ವಲ್ಪ ತೀರಾ ಹುಚ್ಚುಚ್ಚು ಆಡುವಂಥ ಮಾತುಗಳನ್ನು ಇದು ಸರಿಯಲ್ಲ ಇದು ಅತ್ಯಂತ ಜೋಕಾಗಿ ಜೋಕರ್ ಅಂತ ನಿಮ್ಮನ್ನು ಪರಿಗಣಿಸಬಾರದು ಮತ್ತು ಕೇಂದ್ರ ಸರ್ಕಾರ ಸಹಿತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿರಿ ಇದನ್ನು ಸಿದ್ಧಗೊಳಿಸ್ರಿ ಇಲ್ಲ ಅಂತಂದ್ರೆ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನೇಕರು ನನಗೆ ಹೇಳಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅಂತ ಕ್ರಮ ತೆಗೆದುಕೊಳ್ಳೋದ್ರಾಗ ಅರ್ಥ ಇಲ್ಲ ಜನ ಅವರನ್ನೇ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳೋದು ಆದಮೇಲೆ ಇವತ್ತು ಹ್ಯಾಕರ್ಗೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಇಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ರಾಜ್ಯ ಸರ್ಕಾರ ಅದರ ವಿಫಲತೆಯಿಂದ ತೋಡಿಕೊಳ್ಳಿಕ್ಕಾಗದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ಹ್ಯಾಕ್ ಮಾಡೋಂಥಕ್ಕಂಥ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಹಾಗಿದ್ರೆ ಇವರು ಹ್ಯಾಕ್ ಮಾಡ್ತಾರೆ ರಾಜ್ಯ ಸರ್ಕಾರದಲ್ಲಿ ಇವರು ಮಾಡ್ತಾರೆ ಕೆಲವು ಕಾರ್ಪೊರೇಷನ್ಗಳು ಕೆಲವು ಆಡಳಿತಗಳು ಬಿ ಜೆ ಪಿ ಕೈಯಲ್ಲಿದೆ ಅಲ್ಲಿ ಹ್ಯಾಕ್ ಮಾಡಲಿಕ್ಕಾಗುತ್ತೆ ಇವರಿಗೆ ನೋಡಿ ಇಂಥ ಆರೋಪಗಳನ್ನು ಎಲ್ಲರೂ ಹಾಕ್ಬೋದು ಅವರಿಗೆ ಅವಕಾಶಗಳಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹಾಕ್ತಾರೆ ಇವತ್ತು ನನಗೆ ಅನ್ನಿಸ್ತಿದೆ ಇವರಿಗೆ ನೈತಿಕತೆ ಇದ್ದರೆ ಇವರು ಪರ್ಚೇಸ್ ಮಾಡಲಿ 10 ಕೆಜಿ ಅಕ್ಕಿ ಕೊಡಲಿ ಇವರು ಯಾವತ್ತೂ ಹೇಳಲಿಲ್ಲಲ್ಲ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ
ಕೇಂದ್ರ ಸರ್ಕಾರ ಏನು ಕೊಡಬೇಕು ಅದನ್ನು ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಇವತ್ತು ಯಾವುದನ್ನು ಕಡಿಮೆ ಮಾಡಲಿಲ್ಲ ಯಾವುದೇ ರಾಜ್ಯ ಸರ್ಕಾರ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಮಗೆ ವಿರೋಧ ಪಕ್ಷ ಸರ್ಕಾರ ಇರತಕ್ಕಂಥದ್ದಲ್ಲ ತಮಿಳುನಾಡಿನಲ್ಲಿದೆ ಕೇರಳದಲ್ಲಿದೆ ರಾಜಸ್ಥಾನದಲ್ಲಿ ಹಿಡಿದೇ ಸರ್ಕಾರ ಇದೆ ಎಲ್ಲ ಕಡೆ ಕೊಟ್ಟಿದೆ ಕರ್ನಾಟಕದಲ್ಲಿ ಏನು ಸಮಸ್ಯೆ ಆಗುತ್ತೆ ಇದು ಸಿದ್ದರಾಮಯ್ಯ ಚಿಲ್ಲರೆ ರಾಜಕಾರಣವನ್ನು ಮಾಡ್ತಾರೆ ಇದರ ಹೆಸರು